ವಿಫ್ ಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಕತೆ ಕಾರಣ, ಮುಳ್ಳು ಹಗರಣದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಮತ್ತು JDS ಸಮನ್ವಯ ಸಮಿತಿ ಹಮ್ಮಿಕೊಂಡಿದ್ದ ಬೆಂಗಳೂರಿನ ಮೈಸೂರಿನವರೆಗಿನ ನಡಿಗೆ ಕಾರ್ಯಕ್ರಮವು ಉಡುಗಿ ಹೋಗಿದೆ. ಕುಮಾರಸ್ವಾಮಿಯವರ ಮಾತು ನಡಿಗೆಯ ನಡುವನ್ನೇ ಮುರಿದಿದೆ. ಏನಾಯಿತು? ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂಥ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಮಂತ್ರಿಯಾಗಿರುವಂಥ HD ಕುಮಾರಸ್ವಾಮಿಯವರು ಬಿಜೆಪಿಯು ಏಕಪಕ್ಷೀಯವಾಗಿ ಬೆಂಗಳೂರಿನಿಂದ ಮೈಸೂರು ನಡಿಗೆಯನ್ನು ತೀರ್ಮಾನಿಸಿದೆ, ಸಮನ್ವಯ ಸಮಿತಿಯಲ್ಲಿ ನಮ್ಮವರು ಹೋಗಿದ್ರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಅದಕ್ಕಿಂತ ಮುಖ್ಯವಾಗಿ ನಡಿಗೆ ನಡೆಯುತ್ತಿರುವುದು ಬೆಂಗಳೂರನ್ನು ಬಿಟ್ಟರೆ ಪೂರ್ತಿಯಾಗಿ JDS ಪ್ರಭಾವವಿರುವ ಜಿಲ್ಲೆಗಳಲ್ಲಿ, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರಿನಲ್ಲಿ ಮಾತ್ರ BJP ಪ್ರಭಾವ ಇರ್ಬೋದು, ಆದರೆ ಒಟ್ಟಾರೆಯಾಗಿ BJP ಪ್ರಭಾವದ ಪ್ರದೇಶದಲ್ಲಿ ನಡಿಗೆ ನಡೀತಾ ಇಲ್ಲ. ಬೆಂಗಳೂರಿನಿಂದ ಮೈಸೂರಿನವರೆಗಿನ JDS ಪ್ರಭಾವವಿರುವ ಪ್ರದೇಶಗಳಲ್ಲಿ ನಡೀತಾ ಇರುವುದರಿಂದ BJP ತೀರ್ಮಾನದಂತೆ ನಾವು ನಡಿಗೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಿಲ್ಲ. ಅದಕ್ಕಿಂತ ಮುಖ್ಯವಾಗಿ ರಾಜ್ಯದಲ್ಲಿ ಇವಾಗ ಮತ್ತು ದೇಶದಲ್ಲಿ ಮಳೆಯ ಮತ್ತು ಭೂಕುಸಿತಗಳ ಹಾನಿ ಎಲ್ಲ ಕಡೆ ನಡೆದು ಅವನ್ನು ಗಮನಿಸಬೇಕಾಗ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ದೇವೇಗೌಡರ ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವರ ಜೊತೆಗೆ ನಾವು ಕುಳಿತುಕೊಳ್ಳುವುದು ಸಾಧ್ಯವಿಲ್ಲ ಎಂದು BJPಯನ್ನು ಕುಮಾರಸ್ವಾಮಿಯವರು, BJP ಮೈತ್ರಿ ಸರ್ಕಾರದಲ್ಲಿ ಮಂತ್ರಿಯಾಗಿರುವಂಥ ಕುಮಾರಸ್ವಾಮಿಯವರು ಜಾಡಿಸಿದ್ದಾರೆ. ಹಾಸನದ BJPಯ ಪ್ರೀತಮ್ ಗೌಡರನ್ನು ಕೂಡ ಜಾಡಿಸಿದ್ದಾರೆ. ಈ ಪ್ರೀತಮ್ ಗೌಡ ಯಾರು ಬೀದಿ ಸುತ್ತುತ್ತಾ ಪೆನ್ ಡ್ರೈವ್ಗಳನ್ನು ಊರೆಲ್ಲ ಹಂಚಿ ನಮ್ಮ ಕುಟುಂಬದ ಗೌರವವನ್ನು ಕಳೆದಂಥ ವ್ಯಕ್ತಿ, ಇಂಥ ವ್ಯಕ್ತಿಯ ಜೊತೆಗೆ ನಡಿಗೆಯಾಗಲಿ ವೇದಿಕೆಯಲ್ಲಿ ಕೂತುಕೊಳ್ಳುವುದಾಗಲಿ ಸಾಧ್ಯವಿಲ್ಲ. BJP ಇವನ್ನೆಲ್ಲ ಗಮನಿಸಬೇಕು. ಮೈತ್ರಿ ಸರ್ಕಾರ, ಮೈತ್ರಿಯೊಡನೆ ಚುನಾವಣೆ ಸ್ಪರ್ಧಿಸುವುದು ಬೇರೆ, ಮೈತ್ರಿ ಸರ್ಕಾರದಲ್ಲಿ ಪಾಲುದಾರ ಆಗಿರುವುದ ಮೇಲೆ ತಾತ್ವಿಕವಾಗಿ ಒಬ್ಬರ ಜೊತೆ ವೇದಿಕೆ ಹಂಚಿಕೊಳ್ಳುವುದು ಬೇರೆ ಎಂದು ಕುಮಾರಸ್ವಾಮಿಯವರು ಗುಡುಗಿದ್ದಾರೆ. ಆ ಗುಡುಗಿಗೆ BJPಯ ಬೆಂಗಳೂರಿನಿಂದ ಮೈಸೂರಿಗೆ ಹಾಕಿದ್ದ ನಡಿಗೆಯ ಯೋಜನೆಯು ನಡುನಡುಗಿ ಉಡುಗಿ ಹೋಗಿದೆ. ಆದರೆ ಭೂಮಿಯೇ ನಡುಗಿ, ಗುಡ್ಡವೇ ಕುಸಿದು, ನೆಲ ಧರಾಶಾಯಿಯಾಗಿರುವಂಥ ಮಣ್ಣಿನಡಿ ಸಿಲುಕಿದವರ ಆರ್ಥನಾದ ವಯನಾಡಿನಿಂದ ಇನ್ನೂ ಕೂಡ ನಿಂತಿಲ್ಲ. ವಯನಾಡಿನಲ್ಲಿ ಸತ್ತವರ ಸಂಖ್ಯೆಯು ಈಗ ಮೇಪ್ಪಾಡಿಯ ಸುತ್ತಮುತ್ತ ಸತ್ತವರ ಸಂಖ್ಯೆ ಈಗ 167 ದಾಟಿ ಮುನ್ನಡೆದಿದೆ. ಇನ್ನೂ ಕೂಡ ರಕ್ಷಣಾ ಕಾರ್ಯ ಮುಂದುವರಿದಿದೆ. ಒಂದು ಕಡೆ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ನಾವು ಭೂಕುಸಿತದ ಬಗ್ಗೆ ಎಚ್ಚರಿಕೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನು ಖಂಡಿಸಿರುವ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಬುರುಡೆ ಬಿಡಬೇಡಿ, ನಿಮ್ಮ BJP ಸರ್ಕಾರ ಯಾವುದೇ ಎಚ್ಚರಿಕೆಯನ್ನು ನೀಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜಕೀಯ ಸಮರ ಕೂಡ ಈ ನಿಟ್ಟಿನಲ್ಲಿ ನಡೆದಿದೆ. ಭೂಕುಸಿತ ಆದ ಸ್ಥಳದಿಂದಲೇ ಸುಮಾರು 8,000 ಜನರನ್ನು ರಕ್ಷಿಸಲಾಗಿದ್ದು ಸುಮಾರು 30,000 ಜನರನ್ನು ತಾತ್ಕಾಲಿಕ ಶಿಬಿರಗಳಲ್ಲಿ ನೆಲೆಗೊಳಿಸಲಾಗಿದೆ. ಮಳೆ ಇನ್ನೂ ಕೂಡ ನಿಂತಿಲ್ಲ. ಭೂಕುಸಿತ ಗಡಿಯಲ್ಲಿ ಮತ್ತು ನದಿಗಳಲ್ಲಿ ತೇಲಿ ಬರುತ್ತಿರುವಂಥ ಶವಗಳು ಇನ್ನೂ ಕೂಡ ಅಲ್ಲಲ್ಲಿ ಕಾಣಿಸ್ತಾ ಇವೆ. ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಿರಬಹುದು. ಕರ್ನಾಟಕದಿಂದ ಹೋದವರಲ್ಲಿ ಸುಮಾರು 4 ಜನರು ಸತ್ತಿರುವುದಾಗಿ, ಇನ್ನು 2 ಶಿಬಿರಗಳಲ್ಲಿ ಇರುವುದಾಗಿ ತಿಳಿದು ಬಂದಿದೆ. ಕರ್ನಾಟಕದಿಂದ ಯಾರ್ಯಾರು ಸತ್ತಿದ್ದಾರೋ ಅವರ ಬಗೆಗೆ 500,000 ಪರಿಹಾರ ನೀಡುವುದಾಗಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಹಿಂದೆ ಅಲ್ಲಿ ಸಂಸದರಾಗಿದ್ದಂಥ ರಾಹುಲ್ ಗಾಂಧಿಯವರ ಪ್ರತಿನಿಧಿಯಾಗಿ ಕರ್ನಾಟಕದ ಮಂತ್ರಿ ಸತೋಷ್ ಲಾಡ್ ಅವರು ವಯನಾಡಿನಲ್ಲಿ ಪರಿಹಾರ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ.
ರಾಹುಲ್ ಗಾಂಧಿ ಅವರು ನಿನ್ನೆ ಬರಬೇಕಾಗಿತ್ತು, ಮಳೆ ಮತ್ತು ಇದರ ಕಾರಣದಿಂದ ಬರಲಿಕ್ಕೆ ಆಗಿಲ್ಲ. ಅವರು ಇವತ್ತು ಬರಬಹುದು. ಅವರ ಕಾಂಗ್ರೆಸ್ ಪಕ್ಷದ ಮತ್ತು ಕರ್ನಾಟಕದ ಪ್ರತಿನಿಧಿಯಾಗಿ ಸಚಿವ ಲಾಡ್ ಮತ್ತು ಕೆಲವು ಅಧಿಕಾರಿಗಳು ವಯನಾಡಿನಲ್ಲಿ ಬೀಡುಗಟ್ಟು ಪರಿಹಾರ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಈ ನಡುವೆ ಕಾಸರಗೋಡಿನಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಕಾಸರಗೋಡಿನ ಎರಡು ಉಪಚುನಾವಣೆ ನಡೆದ ಎರಡು ವಾರ್ಡ್ಗಳ ಉಪಚುನಾವಣೆಯಲ್ಲಿ ಮುಸ್ಲಿಂ ಲೀಗ್ ಜಯವನ್ನು ಸಾಧಿಸಿದೆ. ಹಾಗೂ ಮುಸ್ಲಿಂ ಈಗಲೂ ಕೂಡ ಮಲಬಾರ್ ಮತ್ತು ಕಾಸರಗೋಡು ಪ್ರದೇಶದಲ್ಲಿ ಬಲ ಉಳಿಸಿಕೊಳ್ಳಲಿದೆ ಎನ್ನುವುದಕ್ಕೆ ಕಾಸರಗೋಡಿನ ಎರಡು ವಾರ್ಡ್ಗಳ ಉಪಚುನಾವಣೆಯಲ್ಲಿ ಮತ್ತೆ ಮುಸ್ಲಿಂ ಲೀಗ್ ಜಯಿಸುವುದರಿಂದ ತಿಳಿದು ಬರ್ತಾ ಇದೆ. ವಯನಾಡಿನಲ್ಲಿ ಸತ್ತವರ ಸಂಖ್ಯೆ ಇದೀಗ 173 ಏರುವುದಾಗಿ ತಿಳಿದುಬಂದಿದೆ. ಈ ಸಾವಿನ ಸಂಖ್ಯೆ 200 ತಲುಪಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ನಡುವೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು, ಕರ್ನಾಟಕ ರಾಜ್ಯಪಾಲರಾಗಿರುವಂಥ ಥಾವರ್ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡಿದ್ದಾರೆ. ಬುಡಾ ಹಗರಣದಲ್ಲಿ ನಿಮ್ಮ ಪಾತ್ರ ಇರುವುದಾಗಿ ನನಗೆ ದೂರು ಬಂದಿದೆ. ಆ ದೂರಿನ ವಿಷಯದಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಈ ನೋಟಿಸ್ಗೆ ಕೂಡಲೇ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಈ ರೀತಿ ರಾಜ್ಯಪಾಲರಿಗೆ ನೋಟಿಸ್ ನೀಡುವ ಅಧಿಕಾರ ಇಲ್ಲ ಎಂದು ಕಾಂಗ್ರೆಸ್ನ ಪ್ರಿಯಾಂಕಾ ಖರ್ಗೆ, ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಆದರೆ ಈ ಬಗೆಗೆ ಸಂಪುಟ ಸಭೆ ನಡೆಸಿ ತೀರ್ಮಾನಿಸುವಂತೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಅವರ ಬಗೆಗೆ ಚರ್ಚೆ ಇರುವುದರಿಂದ ನಾನು ಅಧ್ಯಕ್ಷರಾಗಿ ಈ ಸಂಪುಟ ಸಭೆಯ ಮುಖ್ಯಸ್ಥರಾಗಿ ಭಾಗವಹಿಸುವುದಿಲ್ಲ. ಉಳಿದ ಮಂತ್ರಿಗಳೆಲ್ಲರೂ ಸೇರಿ ಹಿರಿಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ರಾಜ್ಯಪಾಲರ ನೋಟಿಸ್ಗೆ ಯಾವ ಉತ್ತರವನ್ನು ಕೊಡಬೇಕು ಎನ್ನುವುದನ್ನು ತೀರ್ಮಾನ ಮಾಡುವಂತೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ನಡುವೆ ಚಲವಾದಿ ನಾರಾಯಣಸ್ವಾಮಿಯವರು, ಕರ್ನಾಟಕದಲ್ಲಿ ಸರ್ಕಾರ ಬೀಳಲಿದೆ, ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ದಲಿತರಿಗೆ ಸಿದ್ದರಾಮಯ್ಯನವರು ವಂಚಿಸಿರುವುದರಿಂದ ಅವರು ಮನೆಗೆ ಹೋಗುತ್ತಾರೆ ಎನ್ನುವಂಥ ಮಾತನ್ನು ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿಯವರು BJP ಶಾಸಕರು, ಮೇಲ್ಮನೆ ಸದಸ್ಯರು. ಅವರಿಗೆ BJPಯಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ಕೇಳುವಂಥ ಯೋಗ್ಯತೆಯೂ ಇಲ್ಲ, ತಾಕತ್ತು ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಆಗಾಗ ಕೂಗಾಗ್ತಾ ಇರ್ತಾರೆ. ಮತ್ತು ಕಾಂಗ್ರೆಸ್ಗೆ ಬಂದು ಕೇಳೋದಪ್ಪ, ಸಿದ್ದರಾಮಯ್ಯನವರು ಇರ್ತಾರೋ ಬಿಡ್ತಾರೋ ಈ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷವಂತೂ BJP ಮತ್ತು ರಾಜ್ಯಪಾಲರು ಸೇರಿಕೊಂಡು ರಾಜ್ಯದ ಸರ್ಕಾರವನ್ನು ಬೀಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾಕಂದರೆ BJP ಪರ ರಾಜ್ಯಪಾಲರುಗಳು ಕೆಲಸ ಮಾಡಿದ ಉದಾಹರಣೆ ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಂತೂ ರಾಜ್ಯಪಾಲರಿಗೆ BJP ಪರ ಅಲ್ಲಿನ ಸರ್ಕಾರದ ವಿರುದ್ಧ ನಡೆದುದಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿತ್ತು. ತಮಿಳುನಾಡಿನ ರಾಜ್ಯ BJPಯಿಂದ ನೇಮಕವಾದ ರಾಜ್ಯಪಾಲ ರವಿ ಅವರಿಗೆ ಹೈಕೋರ್ಟ್ ಛೀಮಾರಿ ಆಗಿತ್ತು, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು. ಮಹಾರಾಷ್ಟ್ರದಲ್ಲಂತೂ BJPಯಿಂದ ನೇಮಿಸಲ್ಪಟ್ಟಂಥ ರಾಜ್ಯಪಾಲರು 5 ಎಲ್ಲಿ ಪಕ್ಷಾಂತರ ಕಾಂಗ್ರೆಸ್ನಿಂದ ಮತ್ತು NCPಯಿಂದ ಅಂತ ಖರೀದಿ ಮಾಡಿದ ಶಾಸಕರು ಓಡಿಬಿಡ್ತಾರೆ ಅನ್ನೋರು 5 ಪ್ರಮಾಣ ವಚನ ಹೊಸ ಸರ್ಕಾರದ್ದು. ಇದು ಎಲ್ಲಾದರೂ ನಡೆದಿದ್ದೀಯಾ? ಅಧಿಕಾರಕ್ಕಾಗಿ ಎಂಥ ಕೆಟ್ಟ ಹೀನ ಸಂಪ್ರದಾಯವನ್ನು ಪಾಲಿಸಲು ಕೂಡ ಈ ಜನ ಹಿಂದುಳಿದಿಲ್ಲ ಎನ್ನುವಂಥ ಮಾತನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ಸಿನ ಅಧ್ವರ್ಯಾಗಿರುವಂಥ ರಾಜ್ಯಸಭೆಯಲ್ಲಿರುವಂಥ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ನವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಗಳನ್ನು ಬೀಳಿಸುವ ಕೆಲಸ ಮಾತ್ರ ಅಲ್ಲ, ಇನ್ನೇನು ಸದ್ಯವೇ ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರಗಳಲ್ಲಿ 4 ಚುನಾವಣೆ ಬರಲಿಕ್ಕಿದೆ. 4 ಚುನಾವಣೆಯನ್ನು ಲಘುವಾಗಿ ಸ್ವೀಕರಿಸುವಂತಿಲ್ಲ, ಈಗಲೇ ಬೇಕಾದ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿಕೊಳ್ಳಬೇಕು. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ ಮೇಲೆ ಅಲ್ಲಿ ಮತ್ತೆ ಹಿಂಸಾಚಾರ ಹೆಚ್ಚಾಗಿದ್ದು ಉಗ್ರರ ಉಪಟಳ ಜಾಸ್ತಿಯಾಗಿದೆ. ಆದರೆ NDA ಸರ್ಕಾರವು ಅಲ್ಲಿ ಎಲ್ಲ ಸರಿ ಮಾಡಿರುವುದಾಗಿ ಬುರುಡೆ ಬಿಡುತ್ತಲೇ ಇದೆ ಎನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿರುವಂಥ ಸೋನಿಯಾ ಗಾಂಧಿ ಅವರು 4 ಮಹಾರಾಷ್ಟ್ರ, ಜಾರ್ಖಂಡ್, ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ರಾಜ್ಯಗಳ ಚುನಾವಣೆಗೆ ಸೂಕ್ತ ರೀತಿಯಲ್ಲಿ ಪಕ್ಷವು ಆ ಚುನಾವಣೆಗಳನ್ನು ಲಘುವಾಗಿ ಪರಿಗಣಿಸಿರದೆ ಸೂಕ್ತ ರೀತಿಯಲ್ಲಿ ತಯಾರಿ ನಡೆಸಬೇಕು ಅಂತ ಹೇಳಿದ್ದಾರೆ. ಇದರ ನಡುವೆ
ಗುಜರಾತಿನ ಪಾಟನ್ ಜಿಲ್ಲೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಹಿಂದೂ ಜಾತ್ರೆಗಳಲ್ಲಿ ವ್ಯಾಪಾರ ಮಾಡಬಾರದು ಅನ್ನುವಂಥ ಒಂದು ತೀರ್ಮಾನವನ್ನು ಅಲ್ಲಿ ತೆಗೆದುಕೊಳ್ಳಿತ್ತು. ಇದರ ವಿರುದ್ಧ ಪಾಟನ್ ಜಿಲ್ಲಾ ನ್ಯಾಯಾಲಯವು ತೀರ್ಪು ನೀಡಿ ಈ ರೀತಿ ತೀರ್ಮಾನ ತೆಗೆದುಕೊಂಡವರ ವಿರುದ್ಧ, ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ಮಾಡದಂತೆ ತೀರ್ಮಾನ ತೆಗೆದುಕೊಂಡಿದ್ದರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ನೋಟಿಸು ನೀಡಿದೆ. ಇನ್ನು ಒಲಿಂಪಿಕ್ಸ್ನಲ್ಲಿ ಚೀನಾ, ಫ್ರಾನ್ಸ್ಗಳು ಮೊದಲ ಎರಡು ಸ್ಥಾನಗಳಲ್ಲಿವೆ. ಆದರೆ ಒಟ್ಟು ಪದಕ ಗಳಿಕೆಯಲ್ಲಿ ಅಮೆರಿಕ 30 ಪದಕಗಳನ್ನಾಗಿ ಹೆಚ್ಚು ಅತಿ ಹೆಚ್ಚು ಪದಕಗಳನ್ನು ಗಳಿಸಿದರು. ಆದರೆ ಚೀನಾ ಮೊದಲ ಸ್ಥಾನದಲ್ಲಿವೆ. ಭಾರತವು 39ನೇ ಸ್ಥಾನದಲ್ಲಿದೆ. ಒಟ್ಟು 47 ದೇಶಗಳು ಪದಕ ಪಟ್ಟಿಗೆ ಏರಿವೆ. 11 ದೇಶಗಳು ಒಂದಕ್ಕಿಂತ ಹೆಚ್ಚಿನ ಚಿನ್ನಗಳನ್ನು ಗಳಿಸಿ ಮೊದಲ 11 ಸ್ಥಾನಗಳಲ್ಲಿವೆ. 10 ದೇಶಗಳು ಒಂದು ಚಿನ್ನ ಮತ್ತು ಚಿಲ್ಲರೆ ಒಡನೆ 12ರಿಂದ 21ನೇ ಸ್ಥಾನದವರೆಗೆ ಇವೆ ಅಂತ ಹೇಳುತ್ತಾ, ವಿಶೇಷವೇನೆಂದರೆ ಜಾರ್ಜಿಯಾದ ನೀನು ಸಾಲ್ಕ್ವಾಡ್ ಅವರು 10ನೇ ಬಾರಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಶೂಟರ್ ಆಗಿರುವಂಥ ನೀನು ಸಾಲ್ಕ್ವಾಡ್ ಅವರು ಹಿಂದೆ 2 ಚಿನ್ನವನ್ನು ಗೆದ್ದಿದ್ದರು. 9 ಬಾರಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದು ನಿವೃತ್ತಿಯನ್ನು ಘೋಷಿಸಿದ್ದರು. ಆದರೆ ಕಳೆದ ವರ್ಷ ಅವರ ತಂದೆ ತೀರಿ ಹೋದರಂತೆ, ಆದ್ದರಿಂದ ತಂದೆಯ ನೆನಪಿಗಾಗಿ ಇನ್ನೊಂದು ಇರಲಿ ಅಂತ 10ನೇ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದಾರೆ. 10 ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಮೊದಲ ಮಹಿಳೆ ಇವರು. ಪುರುಷರಲ್ಲಿ ಕೂಡ ಇನ್ನೊಬ್ಬರು ಇದ್ದಾರೆ, ಇಯಾನ್ ಮಿಲ್ಲರ್ ಎನ್ನುವರು, ಈಕ್ಷಸ್ಟ್ರಿಯನ್. ಅವರು ಹಿಂದೆ 10 ಒಲಿಂಪಿಕ್ಸ್ಗಳಲ್ಲಿ ಭಾಗವಹಿಸಿದ್ದರು. ಇದು ಕೂಡ ಒಂದು ದಾಖಲೆಯಾಗಿದೆ. ಇವೆಲ್ಲದರ ನಡುವೆ ಭಾರತದ ರಾಜಕೀಯವು ಲೋಕಸಭೆಯಲ್ಲಿ ಗದ್ದಲದಿಂದ ಮುನ್ನಡೆದಿದೆ. ಪ್ರಧಾನಮಂತ್ರಿಯವರಿದ್ದ ಹಕ್ಕುಚ್ಯುತಿಯ ಮಾತನ್ನು ಹೇಳಿದ್ದಾರೆ. ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಚನ್ನಿಯವರು ಪ್ರಧಾನಮಂತ್ರಿಯ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವುದಾಗಿ ರಾಜೀವ್ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಜಾತಿಯನ್ನು ಕೇಳಿದ್ದಾರೆ ಅವರ ವಿರುದ್ಧ. ಆದ್ದರಿಂದ ಅನುರಾಗ್ ಠಾಕೂರ್ರನ್ನು ಬೆಂಬಲಿಸಿ ಪ್ರಧಾನಿಯವರು ಮಾತ್ರ, ಆದ್ದರಿಂದ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವುದಾಗಿ ಅವರು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಎನ್ನುವುದರವರೆಗೆ ವಿವಾದದೊಡನೆ ರಾಜಕೀಯ ಮುಂದುವರಿದೆ ಎಂದು ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ಕಾಮ ಹಾಕಿ ನೀವೆಲ್ಲ ನೋಡ್ತಾ ಇರುವ ನಮ್ಮ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಒಂದು ದೊಡ್ಡ ಸಲಾಂ.